ಎಸ್ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ನೆಕ್ಸ್ಟ್ ರಾಮನಗರದ ರಾಜಕಾರಣ ಸಿಕ್ಕಾಬ್ರೆ ರೋಚಕ ಪ್ರತಿಯೊಂದು ಕ್ಷೇತ್ರಕ್ಕೂ ಒಂದೊಂದು ರೀತಿಯಾದಂಥ ಇತಿಹಾಸ ಇದೆ ಅಭ್ಯರ್ಥಿಗಳು ಒಬ್ರಿಗಿಂತ ಒಬ್ರು ಸ್ಟ್ರಾಂಗು ಅಲ್ಲಿ ನೋಡಿದ್ರೆ ಕನಕಪುರದಲ್ಲಿ ಬಂಡೆ ಡಿ ಕೆ ಶಿವಕುಮಾರ್ ಚನ್ನಪಟ್ಟಣದಲ್ಲಿ ಈಗ ಎಚ್ ಡಿ ಕುಮಾರಸ್ವಾಮಿ ಅವರು ನನ್ನ ಕ್ಷೇತ್ರ ಬಿಟ್ಟುಕೊಡಲ್ಲ ಆ ಕ್ಷೇತ್ರದ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದಾರೆ ಟಿಕೆಟ್ ಕೂಡ ಅನೌನ್ಸ್ ಆಗಿದೆ ಎಚ್ ಡಿ ಅವರೇ ಚನ್ನಪಟ್ಟಣದಿಂದ ಜೆ ಡಿ ಎಸ್ ಅಭ್ಯರ್ಥಿ ಆಗ್ತಾ ಇದ್ದಾರೆ ಸೊ ಮಾಗಡಿಗೆ ಹೋಗ್ತಾರಂತೆ ಕನಕಪುರಕ್ಕೆ ಹೋಗ್ತಾರಂತೆ ರಾಮನಗರಕ್ಕೆ ಹೋಗ್ತಾರಂತೆ ಹೋಗ್ತಾರಂತೆ ಇವೆಲ್ಲ ಚರ್ಚೆ ಆಗ್ತಾ ಇತ್ತು ಎಲ್ಲರೂ ಕೂಡ ಕರಿತಾರೆ ರೀ ಹಾಂ ಬರೋಕ್ಕೆ ಹೋಗೋಕ್ಕಾಗುತ್ತಾ ನಾನೆಲ್ಲೂ ಹೋಗಲ್ಲ ಚನ್ನಪಟ್ಟಣದಲ್ಲೇ ಇರ್ತೀನಿ ಅನ್ನೋ ಒಂದು ಮಾತನ್ನು ಕುಮಾರ್ ಸಮರು ಹೇಳಿದ್ರು ಹೀಗಾಗಿ ಅವ್ರಿಗೆ ಟಿಕೆಟು ಅವರೇ ಘೋಷಣೆ ಮಾಡಿದ್ದಾರೆ ಅದಾಗಿದೆ ಇನ್ನು ಬಿ ಜೆ ಪಿಯಿಂದ ಯೋಗೀಶ್ವರ್ ಅವ್ರಿಗೆ ಟಿಕೆಟ್ ಕನ್ಫರ್ಮು ಬೇರೆ ಯಾರೂ ಇಲ್ಲ ಯಾಕಂದರೆ ಹಳೆ ಮೈಸೂರು ಭಾಗದಲ್ಲಿ ಬರೀ ಚನ್ನಪಟ್ಟಣ ಅಷ್ಟೇ ಅಲ್ಲ ರಾಮನಗರ ಮಂಡ್ಯ ಹಳೇ ಮೈಸೂರು ಭಾಗದಲ್ಲಿ ಬಿ ಜೆ ಪಿಯನ್ನು ಸ್ಟ್ರಾಂಗ್ ಮಾಡಬೇಕು ಅಂತ ಹೋರಾಡ್ತಾ ಇದ್ರು ಬಟ್ ಅವರಿಗೆ ಪಕ್ಷದಲ್ಲೇ ನಿರೀಕ್ಷಿತವಾದ ಒಂದು ಸಪೋರ್ಟು ಬೆಂಬಲ ಸಿಕ್ಕಂತೆ ಕಾಣಿಸ್ತಿಲ್ಲ ಬಿಕಾಸ್ ಆಫ್ ಈ ಒಂದು ಅಡ್ಜಸ್ಟ್ಮೆಂಟ್ ರಾಜಕಾರಣ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಿದೆ ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ಅವರಿಗೆ ಕೆಲವೊಂದಿಷ್ಟು ಬಿ ಜೆ ಪಿ ಅವರು ಸಪೋರ್ಟ್ ಮಾಡಿದ್ರು ನನಗೆ ಸಪೋರ್ಟ್ ಮಾಡ್ತಿಲ್ಲ ಅಂತ ವಾಟ್ ಎವರ್ ಇಟ್ ಬಿ ಜೆ ಪಿಯಿಂದ ಯೋಗೀಶ್ವರ್ ಚನ್ನಪಟ್ಟಣದ ಅಭ್ಯರ್ಥಿ ಇನ್ನು ಕಾಂಗ್ರೆಸ್ಸಿಂದ ಅರ್ಜಿಗಳು ತುಂಬ ಜನ ಹಾಕಿದ್ದಾರೆ ಸೊ ಡಿ ಕೆ ಶಿವಕುಮಾರ್ ಅವರ ಸಂಬಂಧಿ ಶರತ್ ಚಂದ್ರ ಅವರು ಅಪ್ಲಿಕೇಶನ್ ಹಾಕಿದ್ದಾರೆ ಅವ್ರು ನನಗೂ ಟಿಕೆಟ್ ಕೊಡಿ ಅಂತ ಇನ್ನು ಪ್ರಸನ್ನ ಗೌಡ ಕೂಡ ಟಿಕೆಟ್ ಕೇಳ್ತಾ ಇದ್ದಾರೆ ಸೊ ನೋಡ್ಬೇಕು ಯಾರು ಟಿಕೆಟ್ ಕೊಡ್ತಾರೆ ಕಾಂಗ್ರೆಸ್ ಇಂದ ಅಂತ ಶಿವ ಚನ್ನಪಟ್ಟಣ ಸಾಕಷ್ಟು ಕುತೂಹಲವನ್ನ ಕೇಳಿಸಿರ್ತಕ್ಕಂತ ಕ್ಷೇತ್ರ ಇಲ್ಲಿ ಪಕ್ಷ ಎಲ್ಲ ಬಿಟ್ಟು ನೋಡಿದಾಗ ಯೋಗೀಶ್ವರ್ ವರ್ಸಸ್ ಎಚ್ ಡಿ ಕುಮಾರಸ್ವಾಮಿ ವ್ಯಕ್ತಿಗಳ ಪ್ರತಿಷ್ಠೆಯ ಫೈಟ್ ಸೊ ಹೇಗಿದೆ ಆ ಕಡ ತುಂಬಾ ಚೆನ್ನಾಗಿದೆ ಇಲ್ಲಿ ಕುಮಾರಸ್ವಾಮಿ ಅವರು ಮೆಚ್ಚಬೇಕು ಇದುವರೆಗೂ ಅವ್ರಿಗೆ ಟಫ್ ಫೈಟ್ ಆಗಿರೋದಲ್ಲಿ ಕುಮಾರಸ್ವಾಮಿ ಅವರಿಗೆ ಅಂದ್ರೆ ಒಂದು ಕನಕ್ಪುರದಲ್ಲಿ ಡಿ ಕೆ ಶಿವಕುಮಾರ್ ಫೇಸ್ ಮಾಡಲ್ಲ ತೊಂಬತ್ತೊಂಬತ್ತರಲ್ಲಿ ಅದಾದ್ಮೇಲೆ ಕುಮಾರಸ್ವಾಮಿ ಅವ್ರಿಗೆ ಟಫ್ ಫೈಟ್ ಆಗ್ತಾ ಇರತ್ತೆ ಚೆನ್ನಾಗಿ ಆಮೇಲೆ ಪ್ರಬಲ ಎದುರಾಳಿಗಳು ಇರ್ಲಿಲ್ಲ ಕುಮಾರಸ್ವಾಮಿ ಅವ್ರಿಗೆ ಆಗ ನೋಡಿದ್ರೆ ಡಿ ಕೆ ಶಿವಕುಮಾರ್ ಅವ್ರನ್ನ ವರ್ತಪಡಿಸಿದ್ರೆ ಕುಮಾರಸ್ವಾಮಿಗೆ ಪ್ರಬಲ ಎದುರಾಳಿ ಯೋಗೇಶ್ವರ್ ಎರಡನೇ ವಿಚಾರ ಯೋಗೇಶ್ವರ್ ಸಾಮಾನ್ಯದ ಮನುಷ್ಯ ಅಲ್ಲ ಟಿವಿ ಗುರ್ತಲ್ಲಿ ತೊಂಬತ್ತೊಂಬತ್ತಲ್ಲೇ ಚನ್ನಪಟ್ಟಣದಲ್ಲಿ ಗೆದ್ದು ನಂತರ ಕಾಂಗ್ರೆಸ್ ಸೇರಿ ಬಿಜೆಪಿ ಆಪರೇಷನ್ ಕಂಪ್ಲೀಟ್ ಒಳಗಡೆ ಆಗಿ ಬೈ ಎಲೆಕ್ಷನ್ ಸೋತು ಆಪರೇಷನಲ್ ಅಲ್ಲಿಗೆ ಬೈಲಕ್ಷನ್ ಗೆದ್ದಂತ ಅಶ್ವತ್ಥನ ಮತ್ತೆ ಆಪರೇಷನ್ ಮಾಡಿ ಮತ್ತೆ ಗೆದ್ದು ಮಿನಿಸ್ಟರ್ ಆಗಿ ಅಲ್ಲಿಂದ ಎಸ್ ಹೋಗ ಬಿ ಕಾಂಗ್ರೆಸ್ ಹೋಗಿ ಕೈ ಸುಟ್ಕೊಂಡು ಹೋಗಿ ಗೆದ್ದು ಕಾಂಗ್ರೆಸ್ ಅಲ್ಲಿ ಡಿ ಕೆ ಸುರೇಶ್ ಗೆಲುವಿಗೆ ಅನುಕೂಲ ಮಾಡಿಕೊಟ್ಟು ಏನ್ ರೋಚಕ ಪಿಕ್ಚರ್ ಮಾಡಬಹುದು ರಾಜಕಾರಣ ಯೋಗೇಶ್ವರ್ ವರ್ಸಸ್ ಕುಮಾರಸ್ವಾಮಿ ಕುಮಾರಸ್ವಾಮಿ ಅವ್ರಿಗೆ ಟಫ್ ಐತೆ ಅಂತಂದ್ರು ಕೂಡ ಅಲ್ಲಿಗೆ ಹೋಗ್ತಾರೆ ಏ ಚನ್ನಪಾಟ್ನ ಜನ ನನ್ಗೆ ಕೆಲಸ ಮಾಡಿದೀನಿ ಯೋಗೇಶ್ವರ್ ಏನು ನಾನು ಕೆಲಸನೇ ಮಾಡಿದೀನಿ ಕಳೆದ ಬರಿ ನೀರ್ ಕೊಟ್ಟ್ಬಿಟ್ಟಿದಿನಿ ಜನ ನನ್ ಗೋಟ್ ಹಾಕ್ತಾರೆ ಅಂತ ಹೋದ್ರು ಭಗೀರ ಅಂತ ಕರ್ದ್ಬಿಟ್ರು ಕರುದ್ರು ಕರ್ಸಕೊಂಡ್ರು ಇದ್ ಮಾಡಿದಾರೆ ನಾವ್ ಪಕ್ಕದಲ್ಲಿ ಮದ್ದೂರ್ ತಾಲೂಕು ನಾನು ನಮ್ ಕಾವೇರಿ ನೀರು ನಮ್ ಸೋರ್ಕೆ ಆಗ ನೀರ್ ತಕ ಬಂದ್ಬಿಟ್ಟ ಇವ್ರು ಆ ಕಣ್ಣ ಕಣ್ಣ ಹಾಸ್ರು ಕೆರೆ ತಿನ್ನಸ್ಬಿಟ್ರು ಅದ್ ಕಟ್ಟಿದ್ ದೇವೇಗೌಡ ಬ್ಯಾರೇಜ್ ಅಂತ ತರದ್ದು ಅದೇನೋ ಅವ್ರು ಕಟ್ಟಿದ್ರು ಇವ್ರು ಕಟ್ಟಿದ್ರು ದೇವೇಗೌಡರು ಕಟ್ಟಿದ್ ಬ್ಯಾರೇಜು ಅದಲ್ ನೀರ್ ಲಿಫ್ಟ್ ಮಾಡಿದ್ದು ಯೋಗೇಶ್ವರ್ ಏನೋ ನಡಿತಾ ಏನೋ ಉದ್ದಾರ ಆಯ್ತ ರಾಜಕೀಯ ಹಂಗ್ಬಿಟ್ಟು ಗೆಲ್ಸ್ಬಿ ಅವ್ರ ಇಲ್ಲ ಸೋಲ್ಸುದು ಅದೇ ಅನಿತಾ ಕುಮಾರಸ್ವಾಮಿ ಅನಿತಾ ಹಾಗಾಗಿ ಜನ ಸೋಲಿಸ್ತಾರೆ ಬಟ್ ಇಲ್ಲೇನು ಅಂತಂದ್ರೆ ಅಟವಾದಿ ಯೋಗೇಶ್ವರ ಆಪರೇಷನ್ ಕಂಬಳ ಮಾಡಿ ಮೊನ್ನೆ ಮುತ್ತು ಅಂತ ನಮ್ಮ ಸರ್ಕಾರವನ್ನ ತೆಗೆದಂತ ಇವನನ್ನ ತೀರ್ಸ್ಬೇಕು ಚೆನ್ನಪ್ಪ ಕರೆ ಕೊಟ್ಟರು ಅದೇ ಮುತ್ತು ಹಿಂದೆ ಗೆಲ್ಲಬೇಕಾರೆ ಯೋಗೇಶ್ವರ್ ಸಪೋರ್ಟ್ ಪಡ್ಕೊಂಡಿದ್ರು ಅಂತ ಒಂದ್ ಫೋಟೋ ಹಾಕಿ ಟ್ರೋಲ್ ಮಾಡ್ತಾ ಇದ್ರು ನೋಡ್ತಿದ್ದೆ ನಾನು ರಾಜಕಾರಣದಲ್ಲಿ ಹತ್ತೇಳು ಓದಿಯವರು ಬಹಳ ಇರ್ತಾರೆ ಅಲ್ಲಾಗ್ಲೇ ಚಿಕ್ಕಬಳ್ಳಾಪುರ ಬಂದಾಗ ಹೇಳ್ತಿದ್ದೆ ಡಾಕ್ಟರ್ ಕೆ ಗೆ ಸಿಎಂ ಆಗ್ಬೇಕು ಅನ್ನೋ ಮಹತ್ವಾಕಾಂಕ್ಷಿ ಅಂತ ಯೋಗೇಶ್ವರ್ ಸಿಎಂ ಆಗ್ಬೇಕು ಅನ್ನೋ ಕೆಪಾಸಿಟಿ ಐತೆ ಆ ಮಹತ್ವಾಕಾಂಕ್ಷಿ ಯೋಗೇಶ್ವರ್ ಕೂಡ ಮಂತ್ರಿ ಕೊಡ್ಲಿಲ್ಲ ಅವ್ರಿಗೆ ಆದ್ರೇನು ಅಂತಂದ್ರೆ ಅವ್ರ ಒಂದು ಆಸೆ ಏನು ಅಂದ್ರೆ ಅಲ್ಲಾ ಸ್ವಾಮಿ ಸರ್ಕಾರ ಬಿಜೆಪಿ ಇದು ಅನುಕೂಲ ಮಾಡೋದು ಜೆಡಿಎಸ್ ಅವರಿಗೆ ಕಾಂಗ್ರೆಸ್ ಅವ್ರಿಗೆ ಏನ್ ಮಾಡಕ್ ಕೊಟ್ಟಿದಿರಿ ಅಂತ ಮೊನ್ನೆ ಸಚಿದಾನಂದ ಇವರೆಲ್ಲ ಸೇರ್ಪಡೆ ಫೈಟರ್ ರವಿ ಸೇರ್ಪಡೆ ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೆ ಕವರೇಜ್ಗೆ ಅಲ್ಲಿ ನೇರವಾಗಿ ಹೇಳ್ಬಿಟ್ರು ರಾಜೇಶ್ ಜಿ ಇವರೆಲ್ಲ ಇದ್ರಲ್ಲಿ ಅಶ್ವಥ್ ನಾರಾಯಣ ಇಲ್ಲ ಗೋಪಾಲಯ್ಯ ಇಲ್ಲ ಜೆ ಡಿ ಅಧಿಕಾರ ಇದ್ದಾಗ ಪಕ್ಷದವ್ರಿಗೆ ಶಕ್ತಿ ತುಂಬಬೇಕು ಆ ಶಕ್ತಿ ತುಂಬ ಕೆಲಸ ಮಾಡ್ತಾ ಇಲ್ಲ ನೀವು ನೀವು ವಿಪಕ್ಷದವ್ರ ಶಕ್ತಿ ತುಂಬ್ತಾ ಇದೀರ ಅಂತ ಆಕ್ರೋಶ ವ್ಯಕ್ತ ಮಾಡಿಸ್ಬಿಟ್ಟು ಬಂದ್ಬಿಡ್ತು ಮನುಷ್ಯ ಕಣ್ಣಲ್ಲಿ ನೀರ್ಬೋದಕ್ಕೆ ಬೇಜಾರಲ್ಲಿ ಮಾತಾಡಿದ್ರು ಇಲ್ಲಿ ಕುಮಾರ್ ಕುಮಾರಸ್ವಾಮಿ ಏನ್ ಕಾನ್ಫಿಡೆನ್ಸ್ ನನ್ ನಂಬ್ಕೊಂಡಿರೋ ಸಾವಿರಾರು ಕಾರ್ಯಕರ್ತರವ್ರೆ ನನ್ ಗೆಲ್ತೀನಿ ಯಾವ ಬಗಿರತಾರೆ ನನಗೇನು ಇಲ್ಲಿ ಏನಾಗ್ತಾ ಇದೆ ಚನ್ನಪಟ್ಟಣ ಯೋಗೇಶ್ವರ್ ಮನೆ ಮಗ ಯೋಗೇಶ್ವರ್ಗೆ ಇದೊಂದೇ ಕ್ಷೇತ್ರ ಕುಮಾರಣ್ಣ ಎಲ್ಲಾರ ನಿಂತ್ಕೋಬಹುದಲ್ಲ ಯೋಗೇಶ್ವರ್ ಇದೊಂದೇ ಕ್ಷೇತ್ರ ಕುಮಾರಸ್ವಾಮಿ ಮಂಡ್ಯಕ್ಕೆ ಬರ್ಬೋದು ನಾಗಮಂಗ್ಲಕ್ ಬರ್ಬೋದು ಒಳೆನರಸೀಪುರಕ್ಕೆ ಹೋಗ್ಬೋದು ಹಾಸನಕ್ಕೆ ಹೋಗ್ಬೋದು ಚಿಕ್ಕಬಳ್ಳಾಪುರಕ್ಕೆ ಹೋಗಿ ಲೋಕಸಭೆ ನಿಂತ್ಕೋಬಹುದು ಹ್ಮ್ ಶಿರಾಗ್ ಹೋಗ್ಬಹುದು ಹಿಂಗೆಲ್ಲ ಇದೆ ಯೋಗೇಶ್ವರ್ ಇದೊಂದು ಕ್ಷೇತ್ರ ಅಲ್ಲ ಯಾಕೆ ಹಿಂಗ್ ಬಂದ್ ಹಾಳು ಮಾಡ್ಬೇಕು ಅಂತ ಅವ್ರ ಕಡೆಯವರು ನಮ್ಮ ಮನೆ ಮಗ ಯೋಗೇಶ್ವರ್ ಓಟ್ ಹಾಕ್ಬೇಕು ಅಂತ ಅದೇನೇ ಮಾಡುದು ಮೊದಲ ಸರ್ವೆ ನಲ್ಲಿ ಯೋಗೇಶ್ವರ್ ಅಕ್ಟೋಬರ್ ಅಕ್ಟೋಬರ್ನಲ್ಲಿ ಕುಮಾರಸ್ವಾಮಿ ಎರಡ್ ರೌಂಡ್ ಹೊಡೆದ್ರೆ ಸಾಕು ಟರ್ನ್ ಆಗುತ್ತೆ ಅಂದ್ರೆ ನಿಖಿಲ್ ನಾಲ್ಕು ರೌಂಡ್ ಹೋದ್ರು ಕುಮಾರಸ್ವಾಮಿ ಒಂದಿನ ಹೋದ್ರು ಅಕ್ಟೋಬರ್ ಅಲ್ಲಿ ಚೇಂಜ್ ನವೆಂಬರ್ ಅಲ್ಲಿ ಚೇಂಜ್ ಆಗಿತ್ತು ಡಿಸೆಂಬರ್ ಪಂಚರತ್ನ ಹೋಯ್ತು ಚೆನ್ನಾಗ್ ಹೋಗಿದೆ ಕುಮಾರಸ್ವಾಮಿ ಈ ಕ್ಷಣಕ್ಕೂ ನೀಡಲಿದ್ದಾರೆ ಕರ್ನಾಟಕ ಟಿವಿಯ ಡಿಸೆಂಬರ್ ಸರ್ವೆಯಲ್ಲಿ ಕುಮಾರಸ್ವಾಮಿ ಅವರು ನೀಡಲಿದ್ದಾರೆ ಬಾರಿ ಅಲ್ಲ ಕೂದಲೇ ಯೋಗೇಶ್ವರ್ ನಾನಾಗ ಸುತ್ತ ಯಾವ ಮಾರ್ಕೋ ಬಿಟ್ರು ಗುರು ಎಂ ಎಲ್ ಸಿ ಅವ್ರವರು ಗೆದ್ರೆ ಎಂ ಎಲ್ ಎಸ್ಟರ್ ಆಗ್ತೀನಿ ಸರ್ಕಾರ ಬರ್ತದ ನಮ್ದು ಸೋತ್ರೆ ಎಂ ಎಲ್ ಸಿ ಐತೆ ಉಳ್ಕತ್ತೀನಿ ಅನ್ನೋ ಮನೋಭಾವನಲ್ಲಿ ಇದ್ದಾರೆ ಆದ್ರೆ ಗೆದ್ದೇ ಗೆಲ್ಲಬೇಕು ಅಂತ ಯೋಗೇಶ್ವರ್ ಪಣ ತೋಟ ನಿಂತವ್ರೆ ಈ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಕುಮಾರಸ್ವಾಮಿ ಅವ್ರಿಗೆ ಈಸಿ ಅಲ್ಲ ಕಬ್ಬಿಣದ ಕಡಲೆ ಇಷ್ಟೇ ಮತ್ತೆ ಭೇಟಿ ಕೊಡ್ತಾ ಕುಮಾರ್ ಸ್ವಾಮಿ ಅವರು ಟಾರ್ಗೆಟ್ ಒನ್ ಟೂ ತ್ರೀ ಕುಮಾರಸ್ವಾಮಿ ಅವ್ರದ್ದು ಅವ್ರ ಕ್ಷೇತ್ರನೇ ಕಷ್ಟ ಅಂದ್ರೆ ನಿಮ್ಗೆ ಹೇಳಿದ್ನಲ್ಲ ತೊಂಬತ್ ಮೂರ್ ಲಿಸ್ಟ್ ಅನೌನ್ಸ್ ಮಾಡಿದಾಗ ಜೆಡಿಎಸ್ ಪಾರ್ಟಿ ಮುಂದೆ ನಿಂತ್ಕೊಂಡ ಐವತ್ತರ ಮೇಲೆ ಯಾವ ನಂಬಿಕೆ ಐತೆ ನಾನು ಹೇಳಿದ್ನಲ್ಲ ಅದಷ್ಟೇ ಈಗ ನಾನು ನೂರ್ ತೆಗಿಬೇಕು ಅಂತಂದ್ರೆ ನಿಮ್ಗೆ ತೊಂಬತ್ ಕೆಜಿ ಜಿ ಗೂಡು ಬೆಳಿಬೇಕು ಅಂದ್ರೆ ನೂರ್ ಕೆಜಿ ಜಿ ನೂರ್ ಇಪ್ಪತ್ತು ಕೆಜಿ ಮೊಟ್ಟೆ ಕಟ್ಟಬೇಕು ಹೌದು ನೂರ್ ಮೇಲೆ ಇರ್ಬೇಕು ಮೊಟ್ಟೆ ಕಟ್ಟಬೇಕು ನೀವ್ ಐವತ್ ಮೊಟ್ಟೆ ಕಟ್ಬಿಟ್ಟು ನೂರ್ ಕೆಜಿ ಬರ್ಲಿ ಅಂದ್ರೆ ಹೆಂಗ್ ಬರ್ತದೆ ಅಸಾಧ್ಯ ಕುಮಾರಸ್ವಾಮಿ ಅವರು ನೂರ ಇಪ್ಪತ್ತ್ ಮೂರ್ ಗೆಲ್ಬೇಕು ಅಂದ್ರೆ ಇನ್ನೂರ ಇಪ್ಪತ್ನಾಲ್ಕಕ್ಕೆ ಒಳ್ಳೆ ತಳಿ ಹಾಕ್ಬೇಕು ಇಲ್ಲ ಮೊಟ್ಟೆ ಹಾಕ್ಬೇಕು ಅಲ್ವಾ ಒಳ್ಳೆ ಮೊಟ್ಟೆ ಹಾಕ್ಬೇಕು ಕುಮಾರಸ್ವಾಮಿ ಅವರು ನಾವೆಲ್ಲ ರೇಷ್ಮೆ ಬೆಳೆಗಾರ ತಾನೆ ಬರೋದು ಮಂಡ್ಯ ಮದೂರು ಎಲ್ಲ ಅದಕ್ಕೆ ಹೇಳ್ತಾರೆ ಚನ್ನಪಟ್ಟಣ ರೇಷ್ಮೆ ಅರ್ಥ ಆಗುತ್ತೆ ಅರ್ಥ ಆಗುತ್ತೆ ಕುಮಾರ್ ಸ್ವಾಮಿ ಅವರು ನೂರ್ ಕೆಜಿ ಇಳುವರಿ ಮಾಡ್ತಾವ್ರೆ ಅಂದ್ರೆ ಇನ್ನೂರ್ ಕಟ್ ಲಿಸ್ಟ್ 150 ಕೆಜಿ ಮೊಟ್ಟೆ ಕಟ್ಟಬೇಕು 100 ಕೆಜಿ ಕಟ್ಟಬೇಕು ಒಳ್ಳೆ ತಳ್ಳಿಯರ 125 ಕೆಜಿ ಈಗ ಹೈಬ್ರಿಡ್ 100 100ಕ್ಕೆ 100 ಬನ್ಬಿಡ್ತೋ ಅಂತ ಕುಮಾರ್ ಸ್ವಾಮಿ ಅವರು ಮೊಟ್ಟೆ ಕಟ್ಟತರೋ 50ಕ್ಕೆ ಚಾಕಿ ಕಟ್ಟತರೋ 100 ಕೆಜಿ ನಿರೀಕ್ಷೆ ಮಾಡಕ ಆಗಲ್ಲ 30 ನಿರೀಕ್ಷೆ ಮಾಡಬಹುದು ಹಂಗೆ ಅಂಗೆ ಸೋ 123 ನೀವು ಹೇಳಿದ ಹಾಗೆ ಸಾಧ್ಯ ಇಲ್ಲ ಕುಮಾರ್ ಸ್ವಾಮಿ ಅವರಿಗೆ ಗೊತ್ತು 123 ಗೆ ಲಕ್ಕ ಆಗಲ್ಲ ಈ ವಿಚಾರದಲ್ಲಿ ನಾನು ಕೂಡ ಹೇಳ್ತೀನಿ ಸಾಧ್ಯ ಇಲ್ಲ ಅಂತ ಬಟ್ ಈ ಕ್ಷೇತ್ರ ಇದೆ ಬಟ್ ಟಫ್ ಇದೆ ಟಫ್ ಇದೆ ಡಿ ಕೆ ಶಿವಕುಮಾರ್ ಕೂಡ ಸಪೋರ್ಟ್ ಮಾಡ್ರು ಚನ್ನಪಟ್ಟದಲ್ಲಿ ಕಳೆ ಬಾರಿ ಕುಮಾರ್ ನಿಮ್ಗೆ ಕುರುಬ ಸಮುದಾಯದ ರೇವಣ್ಣ ಕರ್ಕೊಂಡು ಕ್ಯಾಂಡೆಕ್ಟ್ ಮಾಡ್ಸಿದ್ರು ಕುರುಬದ್ರು ಸಿದ್ದರಾಮಯ್ಯ ಸೋಲ್ಸ ಬಿಟ್ಟು ಓಟ್ ಹಾಕಲ್ಲ ಜೆಡಿಎಸ್ ಯೋಗೇಶ್ವರ್ಗೆ ಹಾಕ್ತಿದ್ರು ಅಂಡ್ ಜಮೀರ್ ಅಣ್ಣನ್ ಬೇರೆ ಎಲ್ಲ ಐತೆ ಮುಸ್ಲಿಂ ಸರ್ ಬಂದ್ಬಿಟ್ಟು ಬಿಜೆಪಿ ಓಟ್ ಹಾಕ್ಬಿಡಲ್ಲ ಬಟ್ ಕುರುಬ ಸಮುದಾಯ ಸೇರಿದಾಗ ಒಂದಷ್ಟು ಸಮುದಾಯ ಏನಿದೆಯಲ್ಲ ಅದು ಎಗಿನೇಶ್ ಕುಮಾರ್ ಸ್ವಾಮಿ ಅವರು ಆ ಕ್ಷೇತ್ರದಲ್ಲಿ ಬಟ್ ಯೋಗೇಶ್ವರ್ ಒಂದಷ್ಟು ಆಪರೇಷನ್ ಗಿಪರೇಷನ್ ಮಾಡಿ ಕರ್ಕೊಂಡವ್ರೆ ಬಟ್ ಏನ್ ಇಪ್ಪತ್ತೆರಡ್ ಸಾವಿರ ಇಪ್ಪತ್ತ್ ಮೂರ್ ಸಾವಿರ ಕುಮಾರಸ್ವಾಮಿ ಅವ್ರ ಗೆದ್ರಲ್ಲ ಅಷ್ಟು ಈ ಸರ್ವೆ ಡಿಸೆಂಬರ್ ಅಷ್ಟೊಂದೇನು ಅಂತರ ಏನಿಲ್ಲ ಒಂದ್ ನಾಲ್ಕೈದು ಸಾವಿರ ಅಂತರದಲ್ಲಿ ಮುನ್ನಡೆ ಕಾಯ್ಕೊಂಡವ್ರ ಅಷ್ಟೇ ಬಟ್ ಯೋಗೇಶ್ವರ್ ಇನ್ನೂ ಒಂದೇ ಒಂದ್ ಗೇಮ್ ಮಾಡೋರು ಇನ್ನೊಂದಷ್ಟು ಗೇಮ್ ಅಂಗಡ ಹತ್ರ ಎಂಟೊಂಬತ್ತು ಕಾರ್ ಡಿಕ್ಕಿಲ್ ಮಲ್ಕೊಂಡು ಹೋಗ್ಬಿಟ್ಟು ಆಪರೇಷನ್ ಮಾಡ್ಕೊಂಡ್ ರೋಚಕ ಆಯ್ತು ಸೊ ಚನ್ನಪಟ್ಟಣದಲ್ಲಿ ಸದ್ಯಕ್ಕೆ ಡಿಸೆಂಬರ್ ನಲ್ಲಿ ಯೋಗ ಯೋಗೇಶ್ವರ್ ಮುನ್ನಡೆನ ಅವರು ಬಟ್ ಈ ಟ್ರೆಂಡ್ ಜನವರಿಗೆ ಹಿಂಗೆ ಇರುತ್ತೆ ಫೆಬ್ರವರಿ ಹಿಂಗೆ ಇರುತ್ತೆ ಮಂತ್ ಒಂದಷ್ಟು ಆಚೆ ಈಚೆ ವ್ಯತ್ಯಾಸಗಳು ಇದ್ದೇ ಇರುತ್ತೆ ಸದ್ಯಕ್ಕೆ ಸ್ವಾಮಿ ಅವರು ಚನ್ನಪಟ್ಟಣದಲ್ಲಿ ಸದ್ಯಕ್ಕೆ ಸೇವ್ ಡೋಂಟ್ ನೋ ಜನವರಿ ಕತೆ ರಾಮನಗರ ಜಿಲ್ಲೆಯ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಸೊನ್ನೆ ಕಾಂಗ್ರೆಸ್ ಒಂದು ಜೆಡಿಎಸ್ ಮೂರು ಕನಕಪುರದಲ್ಲಿ ಕಾಂಗ್ರೆಸ್ ರಾಮನಗರ ಚಿನ್ಪಟದಲ್ಲಿ ಜೆಡಿಎಸ್ ಡಿ ಕೆ ಶಿವಕುಮಾರ್ ತೊಡೆ ತಟ್ಟವ್ರೆ ಎಲ್ಲಾ ಉಮ್ಮ ಉಮ್ಮಸ್ ಡಿ ಕೆ ಶಿವಕುಮಾರ್ ಅವರೇ ನೀವು ಒಕ್ಕಲಿಗರ ಕಡೆ ಸಿಎಂ ಆಗಬೇಕು ನೀವು ಮಿನಿಸ್ಟರ್ ಅಲ್ಲ ಸಿಎಂ ಗಿರಾಕಿ ಕಾಂಪ್ರೊಮೈಸ್ ಆಗಬೇಡಿ ಅಂತ ಹೇಳೋರೆ ಡಿ ಕೆ ಕಾಂಪ್ರೊಮೈಸ್ ಆಗದೆ ಹೋದ್ರೆ ಚೇಂಜ್ ಆಗತ್ತೆ ಮಾಗಡಿ ರಾಮನಗರ ಕನಕಪುರ ಕಾಂಗ್ರೆಸ್ ಆಗ್ಬಹುದು ಡಿಕೆ ಸಪೋರ್ಟ್ ಇಲ್ಲ ಅಂತಂದ್ರೆ ಕುಮಾರಸ್ವಾಮಿಗೆ ಚೆನ್ನಪ್ಪ ಬಿಜೆಪಿಯ ಯೋಗೇಶ್ವರ್ ಆಗ್ಬೋದು ಇದೆಲ್ಲ ಸಾಧ್ಯತೆಗಳಿದೆ ಯಾಕಂದ್ರೆ ಕನಕಪುರ ಒಂದೇ ಮಾತ್ರ ಫಿಕ್ಸಡ್ ಫಲಿತಾಂಶ ಕನಕಪುರದಲ್ಲಿ ಘಟಾನ್ ಘಟಿಗಳು ಬಂದ್ ನಿಂತ್ಕೊಂಡ್ರು ನರೇಂದ್ರ ಮೋದಿ ಬಂದ್ ಬಿಜೆಪಿ ನಿಂತ್ಕೊಂಡ್ರು ಡಿಕೆ ಗೆಲ್ಲದೆ ಅಮಿತ್ ಶಾ ಬಂದ್ ನಿಂತ್ಕೊಂಡ್ರು ಡಿಕೆ ಗೆಲ್ಲದೆ ಇಲ್ಲಿ ಗಮ್ಮಾಯಿ ಎಲ್ಲ ಕರೆಯಲ್ಲ ನಾನು ಬಂದ್ರೆ ಬಟ್ ನರೇಂದ್ರ ಮೋದಿ ಬಂದ್ರು ಕನಕಪುರಕ್ಕೆ ಗೆಲ್ಲದು ಡಿ ಕೆ ಶಿವಕುಮಾರ್ ಎಸ್ ಕುಮಾರಸ್ವಾಮಿ ಅವರು ಕನಕಪುರಕ್ಕೆ ಹೋದ್ರು ಗೆಲ್ಲದು ಡಿ ಕೆ ಶಿವಕುಮಾರ್ ಮಾಗಡಿ ರಾಮನಗರ ಫಲಿತಾಂಶ ಹತ್ಲ ಕಡೆ ಇಲ ಕಡೆ ಹೆಂಗ್ ಬೇಕು ಬಟ್ ಡಿ ಕೆ ಶಿವಕುಮಾರ್ ಪಟ್ಟು ಬಿಟ್ಟು ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅಂತ ಪಣ ತೊಟ್ಟರೆ ರಾಮನಗರದ ರಾಜಕಾರಣ ಚೇಂಜ್ ಆಗುತ್ತೆ ರಾಮನಗರದಲ್ಲಿ ನಾಲ್ಕರಲ್ಲಿ ಬಿಜೆಪಿ ಸೊನ್ನೆ ಒಂದರಲ್ಲಿ ಕಾಂಗ್ರೆಸ್ ಮೂರಲ್ಲಿ ಜೆಡಿ ಎಸ್ ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಆರು ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದ್ದೀರಾ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಇಟ್ಟು ಕೊಟ್ರೆ ನಿಮ್ಮ ಮಕ್ಕಳು ದಷ್ಟ ಪುಷ್ಟವಾಗಿ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ಸದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಇಟ್ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಇಟ್ಟು ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಇಟ್ಟು ಲಭ್ಯ ಅರ್ಧ ಕೆಜಿ ಚಿಕನ್ ಅರ್ಧ ಕೆಜಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ